ಇದೆ ಮಲೆಬರೆ ಅಂದ್ರೆ ಮುಂಚೆ ಎಲ್ಲ ಇಷ್ಟೊಂದು ಮಳೆ ಬಂತು ಯಾವತ್ತೂ ಬಂದಿರಲಿಲ್ಲ. ಇದು ತುಂಬ ಅಂದ್ರೆ ತುಂಬ ಮಳೆ ಬಂದಿದೆ. ಹಾಗಾಗಿ ಈ ಕಾಂಪೌಂಡ್ ವಾಲೆಲ್ಲ ಬಿದ್ದುಬಿಟ್ಟು ಜೊತೆಗೆ ನೀರು ಸ್ವಲ್ಪ ಎಲ್ಲ ಮಾಡಿಬಿಟ್ಟಿರ್ತದೆ. ಜಾಗ ಎಲ್ಲ ಕರೆಕ್ಟಾಗಿ ಕಟ್ಕೊಂಡಿದ್ರೆ ಕರೆಕ್ಟ್ ನೀರು ಹೋಗ್ಬಿಟ್ಟಿದ್ರೆ ಈ ಕಾಂಪೌಂಡ್ ಅಲ್ಲೆಲ್ಲ ಕಾಂಪೌಂಡ್ ಬಿಟ್ಟು ನೀರಲ್ಲಿ ಒಳಗಡೆ ಬಂದ್ಬಿಟ್ಟು ಕಾಂಪೌಂಡಿಂದ ಮನೆ ಒಳಗಡೆಗೆ ಅಷ್ಟೇ ಅಲ್ಲಿ ನೀರು ಬಂದ್ಬಿಟ್ಟಿದೆ. ಸೊ ಹಾಗಾಗಿ ಈ ಕಾಂಪೌಂಡ್ ಎಲ್ಲ ಬಿದ್ದು ಹೋಗ್ಬಿಟ್ಟು ಒಬ್ಬ ಹುಡುಗ ಇದೇ ಮನೆ ಹುಡುಗ ಇಲ್ಲಿ ಗಾಡಿ ತೆಗೆಯಕ್ಕೆ ಬಂದ್ಬಿಟ್ಟು ಆ ಗಾಡಿ ಸಮೇತ ಮುಚ್ಕೊಂಡಿದೆ. ಸುಮಾರು ಒಂದು ಎಂಟು ಎಲ್ಲ ಬಂದಿದ್ದಾರೆ, ಎಲ್ಲ ವೆರಿಫೈ ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ಬಿ ಎಲ್ ಎನ್ ಡಿ ಎಫ್ ಎಲ್ಲ ಬಂದಿದ್ದಾರೆ. ಅದನ್ನ ಬಾಡಿ ಹುಡುಗಕ್ಕೆ ಈಗ ನೋಡ್ತಾ ಇದ್ದಾರೆ. ಮೇಲೆ ಬಂದಿದೆ ಇಲ್ಲ, ನಮ್ಮ ಕಡೆ ಸ್ವಲ್ಪ ಹೈಟಲ್ಲಿ ಇತ್ತು ನಮ್ಮ ಮನೆಯಲ್ಲಿ. ಅದನ್ನ ಸೊ ಹಾಗಾಗಿ ಆ ಕಡೆ ಏನು ತೊಂದರೆ ಆಗುತ್ತೆ. ಹೌದು ಹೌದು, ಯಾಕಂದ್ರೆ ಈ ನೀರು ಮೋರಿ ನೀರೆಲ್ಲ ಕಂಪ್ಲೀಟ್ ಒಳಗಡೆ ಬಂದ್ಬಿಟ್ಟಿದೆ, ತುಂಬಿಬಿಟ್ಟು ಓವರ್ ಫ್ಲೋ ಆಗಿಬಿಟ್ಟು ಕಾಂಪೌಂಡ್ ಮೇಲೆ ನೀರು ಬಂದಿದೆ. ಎಲ್ಲ ರಾಜಕಾಲೆಯವರು ಕರೆಕ್ಟ್ ಹೋಗಿ ಬರ್ತಾ ಇದ್ದಾರೆ, ಇಲ್ಲಿಗೂ ಬರ್ತಾ ಇದ್ದಾರೆ. ಉದ್ದ ಯುವಕ ವಾಸ ಮಾಡ್ತಿದ್ದಾರೆ ಕಟ್ಟಡ ಏನಿದೆ, ಕಟ್ಟಡದ ಪಕ್ಕದಲ್ಲೇ ನಾಲ್ಕು ಬೈಕ್ಗಳು ನೀರಿನಲ್ಲಿ ಕಟ್ಟಿದ್ದಾರೆ. ಬೈಕನ್ನು ರಕ್ಷಣೆ ಮಾಡಬೇಕು, ಮುಖ್ಯ ನಮ್ಮಂತ ಯುವಕ ಸಾಮೀಕರಣ ಮಾಡಿದ್ದಾರೆ. ಈಗ ಸುದ್ದಿ ಹೇಳಿರೋಕ್ಕಿಂತ ರಾಜಕಾಲದ ಒಳಗೆ ಹೇಳಿದ್ರು, ಯಾಕಂದ್ರೆ ಈಗಿನ ಅಭ್ಯಾಸ ನಿನ್ನೆ ರಾತ್ರಿ ಈಗ ಒಂದು ಮಟ್ಟ ಕಡಿಮೆ ಆಗಿದೆ. ಬಟ್ ರಾಜಕಾಲ ಸಂಪೂರ್ಣವಾಗಿ ತುಂಬಿರೋದ್ರಿಂದ ಕಾಣಿಸ್ತಿರುವಂಥದ್ದು ತುಂಬಿ ಹರಿತಿರುವಂಥ ರಾಜಕಾಲ ನೀವು ಯುವಕ ಏನು ಬೈಕ್ ರಕ್ಷಣೆ ಮಾಡ್ತಾ ಬೈಕ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಬೈಕ್ ಕಟ್ಟಡಗಳನ್ನು ಬಿಡ್ಬೋದು ಅಂತ ಒಂದು ಸಂಖ್ಯೆಯನ್ನು ವ್ಯಕ್ತಪಡಿಸಿಕೊಂಡು ಈಗ ಆತನ ಹುಡುಕುವಂಥ ಕೆಲಸ ನಡೆಸಿದ್ದಾರೆ. ಅಂದರೆ ರಾತ್ರಿ 9:30 ಸಂದರ್ಭದಲ್ಲಿ ಬರೆಯಲಾಗುತ್ತೆ. ರಾಜಕಾಲದಲ್ಲಿಂದ 2 ಕಿಲೋಮೀಟರ್ ಮುಂಭಾಗಕ್ಕೆ ಹೋದರೆ ಒಂದು ಸಿಗೆಯಲ್ಲಿ ಕೆರೆ ಸಿಗುತ್ತೆ, ಕೆರೆಯವರೆಗೂ ಇರೋ ಸಂದರ್ಭ ನಡೀತಾ ಇದೆ. ಒಂದು ವೇಳೆ ರಾಜಕಾಲದಲ್ಲಿ ಯುವಕ ಪತ್ತೆಯಾಗಿಲ್ಲ ಅಂದರೆ ಕೆರೆಯನ್ನು ಶೋಧ ಮಾಡೋದಕ್ಕೆ ಎಲ್ಲಿರೋದನ್ನ ಮತ್ತು ಅಗ್ನಿಶಾಮಕ ತಂಡ ನಿರ್ಧಾರ ಮಾಡಿರುವಂಥದ್ದು. ಒಟ್ಟಲ್ಲಿ ಯುವಕನ ಶೋಧ ಕಾರ್ಯ ಸತತ ಬೆಳಗ್ಗೆ 6 ಗಂಟೆ ಶುರು ಮಾಡ್ತಾರೆ. ನಿನ್ನೆ ರಾತ್ರಿಯೂ ಹುಡುಕುವಂಥ ಪ್ರಯತ್ನ ಮಾಡಿದ್ರು, ಆದರೆ ಯಾವುದೇ ರೀತಿಯ ಸುಳಿವು ಸಿಗಲಿಲ್ಲ. ಈಗ ಮತ್ತೆ ಶೋಧ ಕಾರ್ಯ ಮುಂದುವರಿಸಿದೆ, ಯಾಕಂದರೆ ಮೋಡ ಕಳೆದ ವಾತಾವರಣ ಕೂಡ ಇದೆ, ಮತ್ತೆ ಮಳೆ ಬಂದರೆ ಶೋಧ ಕಾರ್ಯಕ್ಕೆ ತೊಂದರೆ ಆಗುತ್ತೆ. ರಾಜಕಾಲದಲ್ಲಿ ಕಬ್ಬಿಣದ ಜಾಲಿಗಳನ್ನು ಹಾಕಿದ್ದಾರೆ, ಆ ಹಿನ್ನೆಲೆಯಲ್ಲೂ ಸಹ ಶೋಧ ಕಾರ್ಯಗಳು ನಡೆಯುತ್ತಿದೆ. ಎಲ್ಲಾದರೂ ಯುವಕ
ಸಿಲುಕಿಕೊಂಡಿರುವಂತಹ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ಅದನ್ನು ಅವರು ತಿಳಿದು ಮನೆ ಕಾಂಪೌಂಡಿಂದ ಕೇವಲ ಒಂದು 50 ಮುಂಭಾಗದಲ್ಲಿ ಬೈಕ್ ಕೂಡ ಕಟ್ ಆಗಿದೆ. ಅವರಿಂದ ಬೈಕ್ ಅನ್ನ 55 ಬೈಕ್ ಅನ್ನ ಹಿಡಿಯೋದಕ್ಕೆ ಎರಡು ಬೈಕ್ ಇಲ್ಲದೆ ಅಂತ ಒಂದು ತಂಡ ಎರಡು ಬೈಕ್ ಮೂರು ಬೈಕ್ ಅಂತ ಆಲ್ಮೋಸ್ಟ್ ನಾಲ್ಕು. ಹುಡುಕ್ತಿರೋದು ರಿಸಲ್ಟ್ ಬರ್ತದೆ. ಹಂಗೆ ವಾಕ್ ಬೈಕ್ ಬೈಕ್ ಕಾಣಿಸ್ತದೆ. ಕಮ್ಮಿ ಇತ್ತು ನೀರು ಅವಾಗ ಬಂದಾಗ, ಜಾಸ್ತಿ ಆಯ್ತು ನೀರು ಅಲ್ಲೆಲ್ಲ ಬ್ಲಾಕ್ ಆಗಿ ತೆಗೆದ್ರಣ ಬಂದ್ಬಿಟ್ಟಿದ್ದು ನೀರು ಅವ್ರು ಜಾಸ್ತಿ ಆಗಿತ್ತು ನೀರು. ನಿಮ್ಮ ಪ್ರಕಾರ ಊಟ ಕಂಡೀಷನ್ ಇಲ್ಲಿ ಇಲ್ಲಿ ಒಂದು ಏರಿಯಾದಲ್ಲಿ ಹುಡುಕಾಟ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಆಮೇಲೆ ಇನ್ನೂ ಒಂದು ಏನಂತ ಅಂದರೆ ಇಲ್ಲಿಂದ ಮುಂದೆ ಅಲ್ಲಿ ನೋಡ್ಬೋದು ಒಂದು ಸ್ವಲ್ಪ ಜಾಗ ಬಿಡಿ ಸರ್, ಅಲ್ಲಿ ಅಲ್ಲಿ ನೋಡ್ಬೋದು ಒಂಚೂರು. ಈಗಾಗಲೇ ಬೀಳುತ್ತಿದೆ. ಮತ್ತೊಂದು ಕಡೆಯಲ್ಲಿ ಅಗ್ನಿಶಾಮಕದ ಸಿಬ್ಬಂದಿಗಳು ಕೂಡ ಹುಡುಕಾಟವನ್ನು ನಡೆಸ್ತಾ ಇರೋದ್ರಿಂದಾಗಿ
ಹುಡುಕಾಟದ ಕಾರ್ಯಾಚರಣೆಗೆ ಇದು ಬಿರುಸಿನಿಂದ ಸಾಗ್ತಾ ಇರುವಂಥದ್ದು ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಬೇಕಾಗುತ್ತೆ. ನೀವು ಅಲ್ಲಿ ಆ ಭಾಗದ ವಿಚಾರಗಳನ್ನು ಕೂಡ ಗಮನಿಸ್ತಾ ಇರ್ಬೋದು. ಅಲ್ಲಿನ ಒಂದು ಪೈಪನ್ನು ಕೂಡ ನೀರಿನಲ್ಲಿ ಸೇರ್ಕೊಂಡು ಪೈಪನ್ನು ಕೂಡ ಇಟ್ಟು